dry fruits paneer recipe. ಮಾಡುವ ವಿಧಾನ. ಮೊದಲಿಗೆ ಒಂದು ಕಾದಿರುವ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ, 3 ಪೀಸ್ ಚಕ್ಕೆ, 2 ಏಲಕ್ಕಿ, 5 ಪೀಸ್ ಲವಂಗ, 1 ಮರಾಠಿ ಮೊಗ್ಗು, 10 ಸಿಪ್ಪೆ ತೆಗೆದಿರುವ ಬೆಳ್ಳುಳ್ಳಿ ಎಸಳುಗಳು, 1/2 ಇಂಚ್ ಶುಂಠಿ, 1 ಟೀಸ್ಪೂನ್ ಕರಿಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಧನಿಯಾ ಬೀಜ, 1 ಟೇಬಲ್ ಸ್ಪೂನ್ ಸೋಂಫ್, 12 ಬಾದಾಮಿ ಪೀಸುಗಳು, 1 ಹೆಚ್ಚಿರುವ ಈರುಳ್ಳಿ, 1 ಹೆಚ್ಚಿರುವ ಟೊಮ್ಯಾಟೊ, 1/2 ಗ್ಲಾಸ್ ನೀರು, 2 ಹಸಿಮೆಣಸಿನಕಾಯಿ ಹಾಕಿಕೊಂಡು ಲಿಡ್ ಅನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ 10 ನಿಮಿಷ ಬೇಯಲು ಬಿಡಿ. ಈ ರೀತಿ ಬೆಂದ ನಂತರ 1 ಟೀಸ್ಪೂನ್ ಕೆಂಪು ಖಾರದ ಪುಡಿ, 1/2 ಟೀಸ್ಪೂನ್ ಅರಿಶಿಣದ ಪುಡಿ, 1 ಟೀಸ್ಪೂನ್ ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಚೆನ್ನಾಗಿ ಬೇಯಲು ಬಿಡಿ. ಅದು ಚೆನ್ನಾಗಿ ಆರಲು ಬಿಡಿ. ಈಗ ಒಂದು ಮಿಕ್ಸಿ ಜಾರಿಗೆ ಬೇಯಿಸಿಕೊಂಡಿರುವ ಸಾಮಗ್ರಿಗಳನ್ನು ಹಾಕಿ ರುಬ್ಬಿಕೊಳ್ಳಿ. ಹದ ಈ ರೀತಿ ಇರಲಿ. ನಂತರ ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ಎಣ್ಣೆ ಕಾದ ನಂತರ 200 ಗ್ರಾಮಿನಷ್ಟು ಪನ್ನೀರನ್ನು ಹಾಕಿ ಎರಡು ಬದಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ಅದನ್ನು ಬೇರೆ ಪ್ಲೇಟಿಗೆ ತೆಗೆದಿಡಿ. ಮತ್ತೊಮ್ಮೆ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ಎಣ್ಣೆ ಕಾದ ನಂತರ 1 ಸಣ್ಣಗೆ ಹೆಚ್ಚಿರುವ ಈರುಳ್ಳಿ, 1 ಸಣ್ಣಗೆ ಹೆಚ್ಚಿರುವ ಟೊಮ್ಯಾಟೊ, 1 ಟೀಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ರುಬ್ಬಿಕೊಂಡಿರುವ ಪದಾರ್ಥವನ್ನು ಹಾಕಿ. ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಮೇಥಿ ಲೀವ್ಸ್ ಹಾಕಿ ಲಿಡ್ ಅನ್ನು ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿ. ಈಗ 2 ಟೀಸ್ಪೂನ್ ಸಕ್ಕರೆ, 1/4 ಕಪ್ ಒಣದ್ರಾಕ್ಷಿ, 1/4 ಕಪ್ ಗೋಡಂಬಿ, ಫ್ರೈ ಮಾಡಿ ಹೆಚ್ಚಿಕೊಂಡಿರುವ ಪನ್ನೀರು, 1 ಹಸಿಮೆಣಸಿನಕಾಯಿ, ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು,
2 ಟೇಬಲ್ ಸ್ಪೂನ್ ಕ್ರೀಮ್ ಅನ್ನು ಹಾಕಿ 5 ನಿಮಿಷ ಕುದಿಯಲು ಬಿಡಿ. ಈಗ ರುಚಿಯಾದ ಸ್ವಾದಿಷ್ಟವಾದ ಡ್ರೈ ಫ್ರೂಟ್ಸ್ ಪನ್ನೀರ್ ಕರಿ ರೋಟಿ ಚಪಾತಿ ಹಾಗೂ ಜೀರಾ ರೈಸ್ ಜೊತೆ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.